ಮಂಡ್ಯಕ್ಕೆ ಕುಮಾರಣ್ಣ ಚನ್ನಪಟ್ಟಣಕ್ಕೆ ನಿಖಿಲಣ್ಣ ಎಲ್ಲ ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ 5 ವರ್ಷಕ್ಕೊಮ್ಮೆ ಪಕ್ಷದಿಂದ ಪಕ್ಷಕ್ಕೆ ಇವರು ಹಾರು ಹೋಗಿರೋದನ್ನ ಅದೇ ಬಿಜೆಪಿ ಜನ ರೋಸೋತ್ತು ಹೋಗಿದ್ದಾರೆ ಹಾಗೆ ಕಾಂಗ್ರೆಸ್ ಅಲ್ಲೂ ಕೂಡ ಕಾರ್ಯಕರ್ತರು ಏನಿದ್ದಾರೆ ಅವರಿಗೂ ಇದು ಬೇಜಾರಾದಂತ ಸಂಗತಿ ಲ ಗ್ಯಾರಂಟಿ ಯೋಜನೆ ಕೊಟ್ಟು ನಮ್ಮ ಜನಗಳನ್ನ ಕೈ ಅಡ್ಡಂಗ ಮಾಡಿದ್ದಾರೆ ಅದೇ ಉದ್ಯೋಗ ಅವಕಾಶ ಕೊಟ್ಟಿದ್ರೆ ಅವರ 4 ಜನ ಕೊಡಂಗ ಆಗ್ತಾ ಇತ್ತು ಹಾಗಾಗಿ ಇವತ್ತು ನಿಖಿಲ್ ಕುಮಾರ್ ಸ್ವಾಮಿ ಅವರು ಅತಿ ಹೆಚ್ಚಿನ ಅಂತರದಿಂದ ಗೆದ್ದೇ ಗೆಲ್ತಾರೆ ಮೇಡಂ ನಮಸ್ತೆ ನಮಸ್ತೆ ಓಕೆ ಮೇಡಂ ಹೇಳಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲ್ತಾರಾ ಖಂಡಿತ ಗೆಲ್ತಾರೆ ಅದೇ ಹುಮ್ಮಸ್ಸಲ್ಲೇ ಅಲ್ವಾ ನಾವಿಲ್ಲೆಲ್ಲ ಬಂದಿರೋದು ಗೆಲ್ತಾರೆ ಗೆಲ್ಲಿಸಬೇಕು ನಾವೆಲ್ಲ ಕೆಲಸ ಮಾಡಬೇಕು ಇಲ್ಲಿ ನಮ್ಮ ಕುಮಾರಣ್ಣ ದೇವೇಗೌಡ ಅಪ್ಪಾಜಿ ಅವರೆಲ್ಲ ಏನು ಜನಪರ ಕಾರ್ಯಗಳು ಮಾಡಿದರೆ ಇನ್ನೊಂದು ಬಾರಿ ನಮ್ಮ ಜನಕ್ಕೆಲ್ಲ ನೆನಪು ಮಾಡಬೇಕು ತಿಳಿಸಬೇಕು ಮುಂದಿನ ದಿನಗಳಲ್ಲಿ ಹೆಂಗೆ ಚನ್ನಪಟ್ಟಣ ಜನತೆಗೆ ಉದ್ಯೋಗ ಅವಕಾಶ ಸಿಗುತ್ತೆ ಅಣ್ಣ ನಮ್ಮ ನಿಖಿಲ್ಗೆ ಏನು ಎಲ್ಲರೂ ವೋಟ್ ಮಾಡಿ ಮತದಾರರ ಬಂಧುಗಳು ಜಯಶೀಲರನ್ನಾಗಿ ಮಾಡಿದ್ರೆ ಅಂತ ಅಂದ್ಬಿಟ್ಟು ಅದೆಲ್ಲ ಮನವರಿಕೆ ಮಾಡ್ಕೊಡ್ಬೇಕಂತಾನೆ ಬಂದಿದ್ದೀವಿ ಇಲ್ಲಿಗೆ ಸಿಬಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರ್ ಸ್ವಾಮಿ ಓಕೆ ಈಗ ಟಫ್ ಫೈಟ್ ಆಗುತ್ತಾ ಹಿಂಗೆ ಖಂಡಿತ ಟಫ್ ಫೈಟ್ ಆಗುತ್ತೆ ಆದರೆ ಜನ ಯೋಚನೆ ಮಾಡ್ತಾರೆ ಅನ್ಕೊಂಡಿದ್ದೀನಿ ಎಲ್ಲಿ ಹೆಂಗೆ ಅವಕಾಶ ಸಿಕ್ಕಿದ್ರೆ ಹಂಗೆ ಜಂಪ್ ಆಗ್ತಾ ಇರೋ ಯೋಗೇಶ್ವರ್ ಅವ್ರ ಬಗ್ಗೆ ಜನಕ್ಕೆ ಎಷ್ಟು ಮಾತ್ರ ಒಲವಿರುತ್ತೆ ಅಂತಂದ್ಬಿಟ್ಟು ನೀವು ನೋಡಬೇಕು ಮುಂದಿನ ದಿನಗಳಲ್ಲಿ ಓಕೆ ಮೇಡಮ್ ನೀವು ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲ್ತಾರಾ ಗೆದ್ರೆ 100% ಗೆಲ್ತಾರೆ ಈ ಒಂದು ಚಕ್ರವ್ಯೂಹನ ಅವರು ಭೇದಿಸ್ತಾರಾ ಖಂಡಿತ ಭೇದಿಸ್ತಾರೆ ಅವರ ತಂದೆ ಅವರ ತಾತ ಈ ಚನ್ನಪಟ್ಟಣಕ್ಕೆ ಸಾಕಷ್ಟು ಕೆಲಸ ಮಂಡ್ಯ ಭಾಗಗಳಿಗೆಲ್ಲ ಮಾಡಿದ್ದಾರೆ ನಾನು ಎಲ್ಲ ಹೆಣ್ಮಕ್ಕಳು ಸಿಕ್ಕಿದ್ರು ಒಂದು ಮಾತು ಕೇಳ್ತಾ ಇರ್ತೀನಿ ಮೇಡಮ್ ಏನು ಅಂತಂದರೆ ಈ ಒಂದು ಗ್ಯಾರಂಟಿ ಯೋಜನೆ ಎಲ್ಲೋ ಒಂದು ಕಡೆ ಪ್ಲಸ್ ಆಗುತ್ತಾ ಸಿ ಪಿ ಯೋಗೇಶ್ವರ ಅವರಿಗೆ ಇಲ್ಲ ಗ್ಯಾರಂಟಿ ಯೋಜನೆ ಕೊಟ್ಟು ಕ್ಷಮೆ ಇರಲಿ ತಪ್ಪು ಮಾತಾಡ್ತಿದ್ರೆ ನಮ್ಮ ಜನಗಳನ್ನ ಕೈ ಅಡ್ಡಂಗ ಮಾಡಿದ್ದಾರೆ ಅದೇ ಉದ್ಯೋಗ ಅವಕಾಶ ಕೊಟ್ಟಿದ್ರೆ ಅವ್ರು 4 ಜನಕ್ಕೆ ಕೊಡಂಗೆ ಆಗ್ತಾ ಇತ್ತು ಆದರೆ ಈ ಗ್ಯಾರಂಟಿ ಯೋಜನೆಗಳಿಂದ ತಿಂಗಳಾಗೋದಕ್ಕೆ 2 ತಿಂಗಳಾಗೋದಕ್ಕೆ ಕಾಯ್ಕೊಂಡು ಕೂತ್ಕೊಳಂಗೆ ಮಾಡಿದಾರಲ್ಲ ಅದೇ ದುಡಿಯೋ ಕೈಗೆ ಉದ್ಯೋಗ ಅವಕಾಶ ಕೊಟ್ಟಿದ್ರೆ ಯೋಚನೆ ಮಾಡಿ ಗ್ಯಾರಂಟಿ ಯೋಜನೆ ಯಾರಿಗೆ ಏನು ಅನುಕೂಲ ಆಗ್ತಾ ಇದೆ ಅಂತ ಹಾಂ ನೀವು ಹೇಳಿ ಮೇಡಮ್ ಗ್ಯಾರಂಟಿ ಯೋಜನೆ ಎಲ್ರಿಗೂ ಹೆಣ್ಮಕ್ಳಿಗೆ ತಲುಪ್ತಾ ಇಲ್ಲ ಎಲ್ಲರನ್ನು ಸೋಂಬೇರಿಗಳನ್ನು ಮಾಡಿದ್ದಾರೆ ಮತ್ತು ಮನೆಗಳಲ್ಲಿ ಅವರೇನು ದಿನ ಬೆಳಗ್ಗೆ ಗ್ಯಾರಂಟಿಯಿಂದಾಗಿ ಫ್ರೀ ಬಸ್ಸು ಹೋಗ್ತಾ ಇರ್ತಾರೆ ಫ್ಯಾಮಿಲಿ ಹಾಳಾಗ್ತಾ ಇದೆ ಅದರಿಂದ ಯಾವ ಅನುಕೂಲತೆಯೂ ಜನತೆಗೆ ಆಗ್ತಾ ಇದೆ ಮೇಡಮ್ ನೀವು ಹೇಳಿ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ತಾರಾ ಗೆದ್ರೆ ಹೇಗೆ ಖಂಡಿತ ಏಕೆಂದರೆ ಮಂಡ್ಯಕ್ಕೆ ಕುಮಾರಣ್ಣ ಚನ್ನಪಟ್ಟಣಕ್ಕೆ ನಿಖಿಲಣ್ಣ ಖಂಡಿತ ಅವ್ರ ಮಗ ಬಂದಿದ್ದು ಚನ್ನಪಟ್ಟಣಕ್ಕೆ ಸುವರ್ಣ ಯೋಗ ಇದು ಈ ಸಲ ಖಂಡಿತ ಯಾವುದೇ ಕಾರಣಕ್ಕೂ ನಾವು ಮನೆ ಮನೆ ಗ್ರೌಂಡ್ ರಿಪೋರ್ಟ್ ಕೊಟ್ಟು ಹೇಳ್ತಾ ಇದ್ದೀವಿ ನಾನು ಹೊರಗಡೆಯಲ್ಲೇ ವಿಚಾರಿಸಿದ ಮಟ್ಟಿಗೆ ಇಲ್ಲ ಮೇಡಮ್ ಅವರು 2 ಸಲ ಪಾಪ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವ್ರನ್ನ ನೀವು ಈ ಸಲ ಏನಾದರೂ ಸತಾಯಗತವೇ ನಾವು ಅವ್ರನ್ನ ಕೈ ಎತ್ತೇ ಎತ್ತೀವಿ ಅಂತ ಚನ್ನಪಟ್ಟಣ ಜನತೆ ಪಣತೊಟ್ಟು ನಿಂತಿದ್ದಾರೆ ಮೇಡಮ್ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಭಾಗದಲ್ಲಿ ಗೆಲ್ತಾರಾ ಗೆದ್ರೂ ಹೇಗೆ ಹೇಗೆ ಗೆಲ್ಲಬಹುದು ಜಿದ್ದಾಜಿದ್ದಿನ ಫೈಟ್ ಇರುತ್ತಾ ಹಿಂಗೆ ಹೌದು ಇವತ್ತು ಈ ಒಂದು ಪರಿಸ್ಥಿತಿ ಯಾರೂ ನಂಬಿಕೆ ಇಲ್ಲದಂಥ ಪರಿಸ್ಥಿತಿ ಯಾಕೆ ಅಂತೇಳಿದ್ರೆ ಇವತ್ತು ಎನ್ ಡಿ ಎ ಅಭ್ಯರ್ಥಿನ ಯೋಗೇಶ್ ಅವ್ರನ್ನೇ ಮಾಡಬೇಕು ಅಂತೇಳಿ ಎಲ್ಲ ತೀರ್ಮಾನನೂ ಆಗಿತ್ತು ಅವರು ಆತುರದ ನಿರ್ಧಾರ ಪಕ್ಷದಿಂದ ಪಕ್ಷಕ್ಕೆ 5 ವರ್ಷಕ್ಕೊಮ್ಮೆ ಪಕ್ಷದಿಂದ ಪಕ್ಷಕ್ಕೆ ಇವರು ಹಾರು ಹೋಗಿರೋದನ್ನು ಅದೇ ಬಿ ಜೆ ಪಿ ಜನ ರೋಸೋತ್ತು ಹೋಗಿದ್ದಾರೆ ಹಾಗೆ ಕಾಂಗ್ರೆಸ್ಸಲ್ಲೂ ಕೂಡ ಅವರ ಕಾರ್ಯಕರ್ತರು ಏನಿದ್ದಾರೆ ಅವರಿಗೂ ಇದು ಬೇಜಾರಾದಂಥ ಸಂಗತಿ ಹಾಗೆ ಎಲ್ಲ ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಯಾಕೆ ಅಂತೇಳಿದ್ರೆ ಏನು 5 ಬಿಟ್ಟಿ ಭಾಗ್ಯದಲ್ಲಿ ನಾವು ಬಂದು ನಾವು ಜನರ ಅಭಿಪ್ರಾಯ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಮೇಡಮ್ ಸಿ ಬಿ ಯೋಗೇಶ್ವರ ಅವರಿಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಗ್ಯಾರಂಟಿಗಳ ಯೋಜನೆಗಳು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತೆ ಮೇಡಮ್ ಯಾಕೆಂದ್ರೆ ಅವರು ಯೋಜನೆನ ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ಅದನ್ನ ನಿಲ್ಸೇ ಬಿಟ್ಟಿದಾರಲ್ಲ ಹಾಗಾಗಿ ಇವತ್ತು ನಮಗೆ ಇದು ಎನ್ ಡಿ ಎಗೆ ಅಭ್ಯರ್ಥಿಗೆ ಪ್ಲಸ್ ಆಗುತ್ತೆ ಕಾಂಗ್ರೆಸ್ ಇಂದ ಏನು ಇವತ್ತು 5 ಬಿಟ್ಟಿ ಯೋಜನೆನ ಬಿಟ್ಟಿದ್ರು ಎಲ್ಲಿ ಕೊಡ್ತಾ ಇದ್ದಾರೆ ಮೇಡಮ್ ಜನಕ್ಕೆ ಮಸಿ ಬಳಿಯುವಂತ ಕೆಲಸ ಮಾಡಿದ್ದಾರೆ ಜನಕ್ಕೆ ಮೋಸ ಮಾಡುವಂತ ಕೆಲಸ ಮಾಡಿ ಮೋಸದಿಂದ ಅವರು ಓಟ್ ಹಾಕಿಸ್ಕೊಂಡ್ರೆ ಹೊರತು ಇಡೀ ಕರ್ನಾಟಕ ಜನ ಮಹಿಳೆಯರನ್ನ ಒಂದು ತಪ್ಪು ದಾರಿನಲ್ಲಿ ಏನು ಹೋಗ್ತಾ ಇದ್ದಾರೆ ಅಂತೇಳಿ ಇವರು ಅಭಿಪ್ರಾಯ ಪಟ್ಟರು ಏನು ಅವರು ಕೊಡ್ತಾ ಇದ್ದಾರೆ ಮೇಡಮ್ ಈಗ 2000 ರೂಪಾಯಿನ ಎಲ್ಲೂ ಕೊಡ್ತಾ ಇಲ್ಲ ಹಾಗೆ ಇವತ್ತು ರೇಷನ್ ಕಾರ್ಡನ್ನು ಕೂಡ ಸರ್ವರ್ ಡೌನು ಅಂತೇಳಿ ಇವತ್ತು ರೇಷನ್ ಕಾರ್ಡ್ ಅಂಗಡಿಗಳ ಮುಂದೆ ಮಹಿಳೆಯರನ್ನ ನಿರ್ಗತಿಕರನ್ನ ವಯಸ್ಸಾದಂಥವ್ರನ್ನ ಬೀದಿನಲ್ಲಿ ನಿಲ್ಲಿಸಿದ್ದಾರೆ ಮೇಡಮ್ ಇದು ಎಲ್ಲರೂ ನೋಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಪುಕ್ಕಟ್ಟೆ ಭಾಗ್ಯದಲ್ಲಿ ಬಂದು ಇವತ್ತು ಪುಕ್ಕಟ್ಟೆ ಪ್ರಚಾರ ಮಾಡ್ತಾ ಇದೆ ಹೊರತು ಅವ್ರು ಯಾವುದೇ ರೀತಿಯಾದ ಅಭಿವೃದ್ಧಿ ಪಡಿಸ್ತಾ ಇಲ್ಲ 2 ಸಲ ಸೋಲನ್ನು ಅನುಭವಿಸಿದ್ರಲ್ಲ ಮೇಡಮ್ ನಿಖಿಲ್ ಕುಮಾರಸ್ವಾಮಿ ಅವರು
एर सारी सोलन अनुभवसदन सारी जन अद मरकबार्दू सारी अति अंतरदेलकोडू पक्षातीतवावत अनुकंपदर कई हिड़े जन तीर्मान हठ के बिंदारे इवतु कई हिड़ी चन्नपट्टण शासकन अंतु पण तोटि हठक बुत इष्ट इतिहासदल नोड़ जन इवत बंद नामेशन साथ कोट्टिदारे अदू नमगे प्लस पॉइंट आगते मैडम ओके निखिल कुमार स्वामी चक्रव्यूहन भेदस्तारे अंत अन्सुत्ते ಹೌದು ಖಂಡಿತವಾಗಿ ಚಕ್ರವ್ಯೂಹನ ಬೇದಿಸೇ ಬೇದಿಸ್ತಾರೆ ಅತಿ ಸುಲಭವಾಗಿ ಬೇದಿಸ್ತಾರೆ ನಮಗೇನು ತೊಂದರೆ ಏನಾಗಲ್ಲ ಜನನೇ ಅವರನ್ನ ರಕ್ಷಣೆ ಮಾಡ್ತಿದ್ದಾರೆ ಇವತ್ತು ಜನರ ಮಡಿಲಿಗೆ ಕುಮಾರಸ್ವಾಮಿ ಅವರು ಅವರ ಮಗನ್ನ ಮಡಿಲಿಗೆ ಹಾಕಿದ್ದಾರೆ ಅದನ್ನ ಕಾಪಾಡಿಕೊಳ್ಳೋದು ಎಲ್ಲ ಕಾರ್ಯಕರ್ತರ ಒಂದು ಸೌಭಾಗ್ಯನೇ ಅಂತಾನೆ ಹೇಳಬಹುದು ಹಾಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಅತಿ ಹೆಚ್ಚಿನ ಅಂತರದಿಂದ ಗೆದ್ದೇ ಗೆಲ್ತಾರೆ ಓಕೆ ಮೇಡಂ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಸೋ ಮೇಡಂ ಅವರೇ ಇವತ್ತು ನಾವು ಬೆಳೆ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾಗ ರೈತರು ಕಟಾವು ಮಾಡ್ತೀವಿ 1000 ರೂಪಾಯಿ ಕೇಳ್ತವರೆ ಕಡಿಯಕ್ಕೆ ಎಲ್ಲಿಂದ ತಂದ್ಕೊಳ್ಬಾ ಫ್ಯಾಕ್ಟರಿಗಳವರು ಮಾತಾಡ್ಕೊಂಡಿ ನಮ್ಮನ ಮೇಲೆ ನಮ್ಮ ಮೇಲೆ ಇದು ಮಾಡ್ತವರೆ ಹೊರೆ ಹೊರ್ತವರೆ ನಮಗೇನು ಬೆಲೆ ಸಿಗ್ತೈತೆ 750 ಕೂಲಿ 850 ಕೂಲಿ ಇವೆಲ್ಲ ಮಾಡಿ ನಮಗೇನು ಸಿಗ್ತೈತೆ ಕಬ್ಬಲ್ಲಿ ಗೊಬ್ಬರ ಹಾಕ್ತೀವಿ ಇವರು 2000 ರೂಪಾಯಿ ಗೊಬ್ಬರ ಮಾಡ್ಬಿಟ್ಟು ನಾವು ಕಬ್ಬು ಬೆಳೆದೇನು ಭತ್ತ ಬೆಳೆದೇನು ರೈತ ಉಣ್ಣದಲ್ಲಿ ಜೀನಿ ಮಿಲೆಟ್ಸ್ ಮಿಕ್ಸ್ ಕುಡಿಯಿರಿ ಬಿಪಿ ಶುಗರ್ ಚಿಂತೆ ಬಿಡಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳ ನಿವಾರಣೆಗಾಗಿ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಆರೋಗ್ಯವಾಗಿರಿ ಉತ್ತಮ ಅಡುಗೆ ಎಣ್ಣೆಗಾಗಿ ಜೀನಿ ಗಾಣದ ಎಣ್ಣೆ ಬಳಸಿ ನೀವು ನಿಮ್ಮ ಕುಟುಂಬ ಆರೋಗ್ಯಕರ ಜೀವನವನ್ನ ನಡೆಸಿ ಜೀನಿ ಮಿಲೆಟ್ಸ್ ಮಿಕ್ಸ್ ಕುಡಿಯಿರಿ ಬಿಪಿ ಶುಗರ್ ಚಿಂತೆ ಬಿಡಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳ ನಿವಾರಣೆಗಾಗಿ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಆರೋಗ್ಯವಾಗಿರಿ ಉತ್ತಮ ಅಡುಗೆ ಎಣ್ಣೆಗಾಗಿ ಜೀನಿ ಗಾಣದ ಎಣ್ಣೆ ಬಳಸಿ ನೀವು ನಿಮ್ಮ ಕುಟುಂಬ ಆರೋಗ್ಯಕರ ಜೀವನವನ್ನ ನಡೆಸಿ ಜೀನಿ ಮಿಲೆಟ್ಸ್ ಮಿಕ್ಸ್ ಕುಡಿಯಿರಿ ಬಿಪಿ ಶುಗರ್ ಚಿಂತೆ ಬಿಡಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳ ನಿವಾರಣೆಗಾಗಿ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಆರೋಗ್ಯವಾಗಿರಿ ಉತ್ತಮ ಅಡುಗೆ ಎಣ್ಣೆಗಾಗಿ ಜೀನಿ ಗಾಣದ ಎಣ್ಣೆ ಬಳಸಿ ನೀವು ನಿಮ್ಮ ಕುಟುಂಬ ಆರೋಗ್ಯಕರ ಜೀವನವನ್ನ ನಡೆಸಿ